ಇಡೀ ಜಗತ್ತಿನಾದ್ಯಂತ ಕೊರೋನಾ ವ್ಯಾಕ್ಸಿನ್ ಅದೇ ಚರ್ಚೆ ಎಲ್ಲಾ ಲಸಿಕೆಯ ಪೈಕಿ ಆಕ್ಸ್ಫರ್ಡ್ ವ್ಯಾಕ್ಸಿನ್ ಒಂದು ಹೆಜ್ಜೆ ಮುಂದೆ ಇದೆ ಯಾವಾಗ ಬರುತ್ತೆ ಲಸಿಕೆ ಅನ್ನುವಂತ ಚರ್ಚೆ ಬಹಳ ಜೋರಾಗಿ ನಡೆಯತಾ ಇರುವಂತ ಸಂದರ್ಭದಲ್ಲಿ ಎಲ್ಲಾ ಲಸಿಕೆಯ ಪೈಕಿ ಆಕ್ಸ್ಫರ್ಡ್ ವ್ಯಾಕ್ಸಿನ್ ಒಂದು ಹೆಜ್ಜೆ ಮುಂದೆ ಇದೆ ಆಕ್ಸ್ಫರ್ಡ್ ಲಸಿಕೆಯನ್ನು ಪಡೆದಂತ ಸ್ವಯಂ ಸೇವಕರು ಏನಂತಾರೆ ಸುವರ್ಣ ನ್ಯೂಸ್ ನಲ್ಲಿ लसिके ट्रायल के ಒಳಗಾದವರ ಮಾತು ರಾಜ್ಯದಲ್ಲಿ ಮೂರನೇ ಹಂತದ ಟ್ರಯಲ್ಸ್ ನಲ್ಲಿದೆ ಆಕ್ಸ್ಫರ್ಡ್ ಲಸಿಕೆ ಮೈಸೂರು ಜೆಎಸ್ಎಸ್ ಮೆಡಿಕಲ್ ಕಾಲೇಜ್ ನಲ್ಲಿ ಲಸಿಕೆ ಟ್ರಯಲ್ ನಡೆದಿದೆ ಈ ವ್ಯಾಕ್ಸಿನ್ ಪಡೆದ ವ್ಯಾಕ್ಸಿನ್ ಟ್ರಯಲ್ ಗೆ ಒಳಗಾದಂತ ವೈದ್ಯ ಡಾಕ್ಟರ್ ಎಸ್ ಎನ್ ಮಂಜುಳಾ ರೀಸೆಂಟಾಗಿ ಏನು ಕೋವಿಶೀಲ್ಡ್ ಅಂತ ವ್ಯಾಕ್ಸಿನ್ ಬಂದಿದೆ ಕೋವಿಡ್ 19ಗೆ ಅದು ನಮ್ಮ ಜೆಎಸ್ಎಸ್ ಹಾಸ್ಪಿಟಲ್ನಲ್ಲಿ ಟ್ರಯಲ್ ನಡೀತಾ ಇದೆ ಸೊ ಅದರಲ್ಲಿ ಸೆಕೆಂಡ್ ಫೇಸ್ ಕಂಪ್ಲೀಟ್ ಆಗಿ ಈಗ ಥರ್ಡ್ ಫೇಸ್ ಸ್ಟಾರ್ಟ್ ಆಗಿದೆ ಸೊ ಅದರಲ್ಲಿ ನಾನು ಥರ್ಡ್ ಫೇಸ್ನಲ್ಲಿ ನಾನು ವಾಲಂಟಿಯರ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಇನಿಷಿಯಲಿ ನನಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸ್ವಲ್ಪ ಹೆಸಿಟೇಷನ್ ಇತ್ತು ಬಟ್ ನಮ್ಮ ಕೊಲೀಗ್ಸ್ ಎಲ್ಲ ತೊಗೊಂಡಿದ್ರು ಅವ್ರದ್ದು ಏನು ಅದೇ ಥರ ಎಫೆಕ್ಟ್ಸ್ ಕಾಣಿಸ್ಲಿಲ್ಲ ಮತ್ತು ಈವನ್ ನಮ್ಮ ಹಸ್ಬೆಂಡು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು ಡಾಕ್ಟರ್ಸ್ ದ ಅಬ್ಸರ್ವೇಷನ್ಸ್ ಏನಿದೆ ಇದು ವೆದರ್ ಇಟ್ ಇಸ್ ಸೇಫ್ ಅಂತ ಹೇಳಿ ಸೊ ಹಿ ಆಲ್ಸೋ ಅಶ್ಯೂರ್ಡ್ ದಟ್ ಇಟ್ ಇಸ್ ಸೇಫ್ ಆ್ಯಂಡ್ ಹಾಗಾಗಿ ನಾನು ಧೈರ್ಯ ಮಾಡಿ ಐ ಪಾರ್ಟಿಸಿಪೇಟೆಡ್ ಆಸ್ ಅ ವಾಲಂಟಿಯರ್ ಆ್ಯಂಡ್ ನನಗೆ ಯಾವುದೇ ಥರ ಏನು ತೊಂದರೆ ಕಂಡು ಬಂದಿಲ್ಲ ಐ ಆಮ್ ಕ್ವೈಟ್ ನಾರ್ಮಲ್ ನೋ ಎನಿ ಅಡ್ವರ್ಸ್ ಎಫೆಕ್ಟ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಸದ್ಯ ಮೂರನೇ ಹಂತದ ಪ್ರಯೋಗ ಅಂತಿಮ ಘಟ್ಟದಲ್ಲಿದೆ ಇಂಥ ಸಂದರ್ಭದಲ್ಲಿ ಟ್ರಯಲ್ಗೆ ಒಳಗಾದಂಥವರು ಈ ವ್ಯಾಕ್ಸಿನ್ ಅನ್ನು ಪಡೆದಂಥವ್ರು ಏನು ಹೇಳ್ತಾರೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಅವರ ಅಭಿಪ್ರಾಯ ಯಾವ ರೀತಿಯಲ್ಲಿ ಶಕ್ತಿ ಮೂಡಿಸ್ತಾ ಇದೆ ಸದ್ಯಕ್ಕೆ ಪ್ರತಿಮಾ ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜಿನಲ್ಲಿ ಸಾಕಷ್ಟು ಜನ ಈ ಟ್ರಯಲ್ಗೆ ಒಳಗಾಗಿದ್ದಾರೆ ಅದರಲ್ಲಿ ಒಬ್ಬರು ವೈದ್ಯರು ಕೂಡ ಮಾತನಾಡಿರುವಂತದ್ದು ಸುವರ್ಣ ನ್ಯೂಸ್ ಜೊತೆ ಮೊದಲೇ ಈ ಲಸಿಕೆಯನ್ನ ಟ್ರಯಲ್ಗೋಸ್ಕರ ಪಡೆದುಕೊಳ್ಳೋದಕ್ಕೆ ಸ್ವಲ್ಪ ಅಂಜಿಕೆ ಇತ್ತು ಜೊತೆಗೆ ಕೊಲೀಗ್ಸ್ ಗಳೆಲ್ಲರೂ ಕೂಡ ತಗೊಳಕ್ಕೆ ಶುರು ಮಾಡಿದ್ಮೇಲೆ ನಮಗೂ ಕೂಡ ಧೈರ್ಯ ಬಂತು ಸದ್ಯಕ್ಕೆ ನಾನು ಕೂಡ ಅದು ವ್ಯಾಕ್ಸಿನ್ಗೆ ಒಳಗಾಗಿದ್ದೀನಿ ಅಂತೇಳಿ ಡಾಕ್ಟರ್ ಮಂಜುಳಾ ಅವರು ಪ್ರೊಫೆಸರ್ ಜೆಎಸ್ಎಸ್ ಮೆಡಿಕಲ್ ಕಾಲೇಜಿನಲ್ಲಿ ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರುವಂತದ್ದು ಸದ್ಯಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಆಗಿಲ್ಲ ಮತ್ತು ಸೇಫ್ಟಿ ಟ್ರಯಲ್ ಕೂಡ ನಮ್ಮಲ್ಲಿ ನಡೆದಾಗ ಒಳ್ಳೆ ರಿಸಲ್ಟ್ ಗಳು ಸಿಕ್ಕಿತ್ತು ಹಾಗಾಗಿ ಇದರ ಫೈನಲ್ ರಿಸಲ್ಟ್ ಕೂಡ ಆಶಾದಾಯಕವಾಗಿ ಇರುತ್ತೆ ಜೊತೆಗೆ ಇದು ಜನರಿಗೆ ಬಳಕೆಗೆ ಬಹಳ ಯಶಸ್ವಿ ಆಗುವಂತಹ ಎಲ್ಲ ಅಂಶಗಳು ಕೂಡ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಜೊತೆಗೆ ನಮಗೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲಿ ಏನೂ ತೊಂದರೆ ಆಗಿಲ್ಲ ಈಗಲೂ ಕೂಡ ನಾನು ನಾರ್ಮಲ್ ಆಗಿದ್ದೀನಿ ಅನ್ನುವಂತ ಮಾತನ್ನ ಡಾಕ್ಟರ್ ಮಂಜುಳಾ ಅವರು ಹೇಳಿರುವಂಥದ್ದು